ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರ ಆ್ಯಪ್ ಪೂಜಾರಿ. ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ಆತ್ಮೀಯರೇ, ನಾನು ಹಿಂದೆ ಹಲವಾರು ಪಾಠಗಳನ್ನು ವಿಡಿಯೋಗಳನ್ನಾಗಿ ಮಾಡಿ ಬಿಡ್ತಾ ಬಂದಿದ್ದೀನಿ. ಹಾಗೆ ಇನ್ನು ಮುಂದೆ ಏನಂತ ಕೇಳಿದ್ರೆ, ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಾನು ಹೇಳಿರುವಂಥ ವಿಷಯ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಎಷ್ಟು ಅರ್ಥ ಆಗಿದೆ ಅಂತ ನೀವು ಕೂಡ ಹೇಳಿಲ್ಲ, ಮತ್ತು ನಿಮಗೆ ಏನು ಬೇಕಾಗಿದೆ ಅಂತ ಕೂಡ ನೀವು ಹೇಳಿಲ್ಲ. ನಿಮಗೆ ಏನು ಬೇಕಾಗಿದೆ ಅಂತ ನಾನು ನಿಮ್ಮನ್ನು ಕೇಳಿಲ್ಲ. ಹಾಗಾಗಿ ನಾನು ಹೇಳಿದ್ದು ನಿಮಗೆ ಎಷ್ಟು ಪ್ರಯೋಜನ ಆಗಿದೆ ಅದು ಕೂಡ ನನಗೆ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರವಾಗಿ ಪೂರ್ವಭಾವಿಯಾಗಿ ನಾನೇನಂತ ಹೇಳಿದ್ರೆ, ಶನಿವಾರ ಇದೇ ಬರ್ತಕ್ಕಂಥ 7ನೇ ತಾರೀಕು, ಶುಕ್ರವಾರ ಅಲ್ಲ, ಶುಕ್ರವಾರ, ಶುಕ್ರವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಒಂದು ಆನ್ಲೈನ್ ವೆಬಿನಾರ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಆ ಆನ್ಲೈನ್ ವೆಬಿನಾರಲ್ಲಿ ಏನಂತ ಕೇಳಿದ್ರೆ, ಒಂದು ನಿಮ್ಮ ಒಂದು ನೇರವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳು ಅಂತ ಏನು ಬರುತ್ತೆ, ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರದಲ್ಲಿ ಪ್ರಶ್ನೆಗಳು ಏನು ಬರುತ್ತೆ. ಈಗ ಉದಾಹರಣೆಗೆ ಏನಂತ ಕೇಳಿದ್ರೆ, ನೀವು ಏನೇ ಮಾಡ್ತಾ ಇದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ, ಕಾರಣ ಏನು? ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ, ಪ್ರಯತ್ನಗಳನ್ನು ಮಾಡದೇ ಇರೋರಿಗೆ ಅಂತೂ ನೀವು ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಜ್ಯೋತಿಷ್ಯದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದಲ್ಲಿ ನಾನು ಒಂದಿಷ್ಟು ಖಾರವಾಗಿ ಮಾತಾಡಿದ್ದೇನೆ. ಕಾರಣ ಏನು ಅಂತ ಕೇಳಿದ್ರೆ, ಕೆಲವರಿಗೆ ನೀನು ಏನೇ ಮಾಡಿದ್ರೂ ಅವ್ರಿಗೆ ಆಸಕ್ತಿನೇ ಇರಲ್ಲ, ಅವರಿಂದ ನೀನು ಏನು ಮಾಡೋಕ್ಕಾಗಲ್ಲ, ಅವರನ್ನು ಬದಲಾಯಿಸಬಲ್ಲಿರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾನು ಎಲ್ಲವನ್ನು ಮಾಡ್ತಾ ಇದ್ದೀನಿ ನನ್ನ ಪ್ರಯತ್ನವನ್ನು, ಆದರೂ ಕೂಡ ನಾನು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ. ಅದಾದಮೇಲೆ ಪದೇ ಪದೇ ಯಾವುದೋ ಒಂದು ವಿಚಾರಕ್ಕೆ ಕೈ ಹಾಕಿದ ತಕ್ಷಣ ನನಗೆ ಆ ವಿಚಾರಕ್ಕೆ ಕೈ ಹಾಕಿದ ತಕ್ಷಣ ಅದರ ಬಗ್ಗೆ ಆಸಕ್ತಿ ತೋರಿ ಅಲ್ಲಿಗೆ ಹೋಗಿದ ತಕ್ಷಣ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕೇನು ಕಾರಣ? ಈಗ ಒಂದಿಷ್ಟು ಜನ ನಾನೇನಾದರೂ ಮಾಡ್ತೀನಿ ಅಂತ ಹೋಗಿದ ತಕ್ಷಣವೇ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ, ಬೇರೆ ಅವ್ರು ಏನು ಬೇಕಾದ್ರು ಮಾಡಿದ್ರು ಅದು ಹಾಳಾಗಿ ಹೋದ್ರೂ ಹಾಗೆ ಇರ್ತಾರೆ. ನೋಡಿದೆಯಾ ಇಂಥವನ್ನ? ಹಾಳಾಗಿ ಹೋಗಲಿ, ಅದು ಸುಮ್ಮನೆ ಇರ್ತಾರೆ ಅವರು. ಆ ಸುಮ್ಮನೆ ಇದ್ದವ್ರು ಏನಂತ ಕೇಳಿದ್ರೆ, ಏನಾದರೂ ಈಗ ಈ ವ್ಯಕ್ತಿಗಳು ಪರ್ಟಿಕ್ಯುಲರ್ ವ್ಯಕ್ತಿಗಳು ಅಲ್ಲಿ ಮಾಡಕ್ಕೆ ಹೋಗಿದ ತಕ್ಷಣವೇ ಇಮಿಡಿಯೇಟ್ ಆಗಿ ಬಂದು ಅವ್ರು ನಿಂತ್ಕೊಂಡ್ಬಿಡ್ತಾರೆ. ಹಾಗಿದ್ರೆ ಅದಕ್ಕೆಲ್ಲ ಏನು ಕಾರಣ ಇರುತ್ತೆ? ಆಮೇಲೆ ಕೆಲವರು ಮನೆಯಲ್ಲಿ ಪದೇ ಪದೇ ಅನಾಹುತಗಳಾಗ್ತಾ ಇರುತ್ತೆ. ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಇದ್ದೂ ಒಂದಿಷ್ಟು ವ್ಯವಹಾರ ವ್ಯಾಪಾರಗಳನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿದ್ದವರೇ ಪದೇ ಪದೇ ಅವ್ರ ಮನೆಯಲ್ಲಿ ಅಕಾಲ ಮೃತ್ಯು ದೋಷಗಳು ಆಗ್ತಾ ಇರುತ್ತೆ. ಏನು ಕಾರಣ ಇದಕ್ಕೆಲ್ಲ? ಜ್ಯೋತಿಷ್ಯದಿಂದ ಇದನ್ನೇನಾದರೂ ತಿಳ್ಕೊಬೋದು, ತಿಳ್ಕೊಂಡ್ರೆ ಹಾಗಿದ್ರೆ ಇದಕ್ಕೆ ಏನು ಪರಿಹಾರ ಅನ್ನುವಂಥದ್ದು ಇರುತ್ತೆ, ಆ ಪರಿಹಾರ ಮಾಡಿಕೊಳ್ಳುವಂಥದ್ರಿಂದ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ, ಮಾಡಬಹುದಾ, ಸಾಧ್ಯ ಇದೆಯಾ? ಈ ಜ್ಯೋತಿಷ್ಯದಿಂದ ತಿಳ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರ. ಹಾಗೆ ಅದಕ್ಕೆ ಒಂದು ಪರಿಹಾರಗಳು ಅನ್ನತಕ್ಕಂಥದ್ದು, ಪರಿಹಾರ ಮಾರ್ಗ ಅನ್ನುವಂಥದ್ದು ಏನಿದೆಯೋ, ವೇದಗಳಿಂದ ವೇದಗಳಲ್ಲಿ ಹೇಳಲ್ಪಟ್ಟಿರತಕ್ಕಂತಹ ಒಂದು ಪರಿಹಾರ ಮಾರ್ಗ ಅನ್ನುವಂಥದ್ದು ಇದೆಯೋ, ಅದರಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ? ಆಮೇಲೆ ಆಧ್ಯಾತ್ಮಿಕ ಚಿಂತನೆಗಳು ಅದರ ಬಗ್ಗೆ ಏನು ಹೇಳುತ್ತೆ? ಇದೆಲ್ಲ ಸಮಗ್ರ ಮಾಹಿತಿಯನ್ನು ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ ಒಂದು ಚರ್ಚಾ ವಿಷಯ ಅಂತ ಕೂಡ ಹೇಳ್ಬೋದು ಇದನ್ನು. ನೀವು ಆ ಆನ್ಲೈನ್ ವೆಬಿನಾರಲ್ಲಿ ಬಂದು ನೀವು ನನ್ನ ಜೊತೆಯಲ್ಲಿ ನೇರವಾಗಿ ಚರ್ಚೆ ಮಾಡಬಹುದು. ನೀವು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಮಾರ್ಗದಲ್ಲಿ ಏನು ಒಂದು ಹೇಳಲ್ಪಟ್ಟಿದೆಯೋ ಆ ಒಂದು ಉತ್ತರವನ್ನು ಹೇಳೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಹಾಗೆ ಎಷ್ಟರ ಮಟ್ಟಿಗೆ ಪೂಜಾ ಕಾರ್ಯಗಳಿಂದ ಅದು ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದನ್ನು ಬಿಟ್ಟು ಆಧ್ಯಾತ್ಮಿಕ ವಿಚಾರ ಅನ್ನತಕ್ಕಂಥದ್ದು ನಿಮಗೆ ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ಏನಾದರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರವನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಒಂದು ಪೂರ್ವಭಾವಿಯಾಗಿರತಕ್ಕಂತಹ ಒಂದು ವೆಬಿನಾರ್ ಏನಿದೆಯೋ, ಆನ್ಲೈನ್ ವೆಬಿನಾರ್ ಏನಿದೆಯೋ ಅದನ್ನು ಈ 7ನೇ ತಾರೀಕು ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಆಸಕ್ತರು ಇದಕ್ಕೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಆ ಆನ್ಲೈನ್ ವೆಬಿನಾರ್ನ ಒಂದು ಲಿಂಕ್ ಏನಿರುತ್ತೆ ಅದನ್ನು ನಿಮಗೆ ನಾನು ಶೇರ್ ಮಾಡ್ತೀವಿ. ಆ ಶೇರ್ ಮಾಡಿರತಕ್ಕಂಥ ಲಿಂಕ್ನ ಬಳಸಿಕೊಂಡು ನೀವು ಆನ್ಲೈನ್ ವೆಬಿನಾರ್ಗೆ ಜಾಯ್ನ್ ಆಗ್ಬೋದು.
ಮುಂದೆ ನಿಮ್ಮ ಆಸಕ್ತಿಯ ವಿಷಯಗಳು ಏನಾದರೂ ಇದ್ದರೆ ನಮ್ಮ ಸಿದ್ಧಿ ವಿನಾಯಕ ಗುರುಕುಲದಿಂದ ನಾವು ಒಂದು ಯಾರ್ಯಾರಿಗೆ ಏನು ಆಸಕ್ತಿಯ ವಿಷಯಗಳು ಇರುತ್ತೆ ಅಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರ್ಬೋದು, ವೇದಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರ್ಬೋದು, ಹಾಗೆಯೇ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರ್ಬೋದು, ಹೀಗೆ ಅನೇಕ ವಿಚಾರಗಳು ನಮ್ಮ ಹತ್ರ ಇದೆ. ಅದರ ಪ್ರಯೋಜನಗಳನ್ನು ಪಡ್ಕೊಳ್ಳೋ ಅಂಥ ಆಸಕ್ತರು ಏನು ಅದ್ರ ಬಗ್ಗೆ ಯಾವುದಕ್ಕೆ ನೀವು ಇಂಟ್ರೆಸ್ಟ್ ಪಡೆದಾಗ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಿಮಗೆ. ಹಾಗೆಯೇ ಏನಂತ ಕೇಳಿದ್ರೆ ಇಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ಅದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಮೊದಲು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಆದ ನಂತರ ನಿಮ್ಗೇನು ಬೇಕಾಗಿರುತ್ತೋ ಆ ವಿಷಯದಲ್ಲಿ ನಾವು ಮುಂದೆ ಆಸಕ್ತರಿಗಾಗಿ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಧ್ಯೆ ಮಧ್ಯೆ ಆಫ್ಲೈನ್ ಕ್ಲಾಸ್ಗಳು ಕೂಡ ನಡೀತಾ ಹೋಗುತ್ತೆ. ನಿಮ್ಮ ಒಂದು ಏನು ಡೌಟ್ಸ್ ಇರುತ್ತೆ ಅದನ್ನು ಕ್ಲಿಯರಿಫೈ ಮಾಡೋದಕ್ಕೋಸ್ಕರವಾಗಿ ಮಧ್ಯೆ ಮಧ್ಯೆ ಆಫ್ಲೈನ್ ಕ್ಲಾಸ್ ಕೂಡ ನಡೀತಾ ಹೋಗುತ್ತೆ. ಹಾಗಾಗಿ ಈಗೊಂದು ಪೂರ್ವಭಾವಿ ಆಗಿರತಕ್ಕಂತಹ ಏನು ಆನ್ಲೈನ್ ವೆಬಿನಾರ್ ಇದೆಯೋ ಅದಕ್ಕೆ ಎಲ್ಲ ಜಾಯ್ನ್ ಆಗಿ ನಿಮ್ಮ ಆಸಕ್ತಿಯ ವಿಷಯ ಮತ್ತು ನಿಮ್ಗೆ ಏನು ಬೇಕಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದಿನ ಕ್ಲಾಸ್ಗಳನ್ನು ಆರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶೀಘ್ರವಾಗಿ ಇದಿಷ್ಟರ ಪ್ರಯೋಜನವನ್ನು ನೀವು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಆನ್ಲೈನ್ ಕ್ಲಾಸ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ನ ಜಾಯ್ನ್ ಆಗಿ ಇದರ ಪ್ರಯೋಜನವನ್ನು ಖಂಡಿತವಾಗ್ಲೂ ಪಡ್ಕೊಳ್ಳಿ. ನಮಸ್ಕಾರ. ಹಾಗೆ ಏನಂತ ಕೇಳಿದ್ರೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ನಂಬರ್ ಬರುತ್ತೆ, ಆ ನಂಬರ್ಗೆ ನೀವು ಸಂಪರ್ಕ ಮಾಡಿ ಲಿಂಕ್ ಶೇರ್ ಮಾಡಿರ್ತೀಯಲ್ಲ ನೀವು. ಹಾಂ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕು, ಲಿಂಕ್ ಮುಖಾಂತರ ಅವರು ಜಾಯ್ನ್ ಆಗಲಿ, ಅದಾದಮೇಲೆ ನಿನ್ನ ನಂಬರ್ ಶೇರ್ ಮಾಡೋದ್ರ ಜೊತೆನಲ್ಲಿ ಜಾಯ್ನ್ ಆಗಲಿ ಅಂತ. ಯಾರ್ಯಾರು ಜಾಯ್ನ್ ಆಗಿರ್ತಾರೆ ಅವರ ಆಸಕ್ತಿಯ ವಿಷಯಗಳೇನಿರುತ್ತೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಜ್ಯೋತಿಷ್ಯದಲ್ಲಿ ಕುಂಡಲಿಯನ್ನು ಹಾಕಿ ಹೇಗೆ ಅದನ್ನು ವಿಶ್ಲೇಷಣೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡೋಣ. ಅದಾದಮೇಲೆ ಪರಿಹಾರಗಳು ಅನ್ನುವಂಥದ್ರಲ್ಲಿ ಈ ಯಂತ್ರ ಮಂತ್ರ ತಂತ್ರಗಳ ಮುಖಾಂತರ ಪರಿಹಾರ ಹೇಗೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಅನ್ನುವಂಥದ್ದನ್ನು ಮಾಡೋಣ. ಆಮೇಲೆ ಅದು ಬಿಟ್ಟು ವಾಸ್ತುವಿನ ವಿಚಾರದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಹೇಗೆ ತಿಳ್ಕೋಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಡಿಸ್ಕಷನ್ ಮಾಡೋಣ. ಆ ವಾಸ್ತು ದೋಷ ಇದ್ದರೆ ಮನೆಯನ್ನು ಒಡೆಯಲಾರದೆ ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡ್ಕೋಬೋದು, ಅದಕ್ಕೇನೇನು ಆಪ್ಷನ್ಗಳಿದೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಯಾರ್ಯಾರಿಗೆ ಯಾವ್ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೆ ಆಯಾ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಮುಂದೆ ನಾವು ಅವರ ಆಸಕ್ತಿಯ ವಿಷಯಗಳನ್ನು ಅವ್ರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಓಕೆನಾ? ಸಮಾಧಾನನಾ? ಓಕೆ.